ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕರ್ನಾಟಕ ಓಪನ್ ಯೂನಿವರ್ಸಿಟಿ ಸಾಕಷ್ಟು ಜನಕ್ಕೆ ಗೊತ್ತು, ಇಡೀ ಫೇಮಸ್, ಸಾಕಷ್ಟು ಫೇಮಸ್, ಸಾಕಷ್ಟು ಜನ ಅದರಲ್ಲಿ ಮುಗಿಸ್ಕೊಂಡೋಗಿದ್ದೀರಾ, ಡಿಗ್ರಿ ಮಾಡ್ಕೊಂಡಿರ್ತೀರಾ. ಈಗ ಒಂದು ಬೆಳಕಿಗೆ ಬಂದಿರೋದು ಮಾಸ್ ಕಾಪಿ ಪತ್ತೆಯಾಗಿದೆ, ಮೊಬೈಲ್ ಪುಸ್ತಕ ಇಟ್ಕೊಂಡು ಸಾಕಷ್ಟು ಜನ ಕಾಪಿ ಹೊಡೆಯೋ ವಿಡಿಯೋ ಕೂಡ ವೈರಲ್ ಆಗಿದೆ. ಇದು UGC ಕೆಂಗಣ್ಣಿಗೆ ಗುರಿಯಾಗಿದೆ. UGC ಮೀನ್ಸ್ ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ ಅಂತ ಆಲ್ ಓವರ್ ಇಂಡಿಯಾ ಎಜುಕೇಷನ್ IR ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಹೇಳೋಕ್ಕಾಗೋದಿಲ್ಲ ಏನು ಮಾಡ್ತಾರೆ ಅಂತ. ಇನ್ ಕೇಸ್ ಯೂನಿವರ್ಸಿಟಿನ ಕ್ಯಾನ್ಸಲ್ ಮಾಡ್ತಾರೆ, ಅದು ಮಾಡ್ತಾರೆ, ಏನು ಅಪ್ಡೇಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಕೆಂಗಣ್ಣಿಗೆ ಗುರಿ ಆಗಿರೋದಂತೂ ಸತ್ಯ. 3 ದಶಕ ಇತಿಹಾಸಿರುವ UGC ಕೆಂಗಣ್ಣಿಗೆ ಗುರಿಯಾಗಿರುವ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯ ಅಂದರೆ ಓಪನ್ ಯೂನಿವರ್ಸಿಟಿ, ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಓಪನ್ ಯೂನಿವರ್ಸಿಟಿ, ಯಾವುದೇ ಹೆಗ್ಗಾಮುಗ್ಗು ಇಲ್ಲದೆ ಸಾಮೂಹಿಕವಾಗಿ ಗ್ರೂಪಲ್ಲಿ ಕಾಪಿ ಹೊಡೆದು ಸ್ಕಾಕೊಂಡಿದ್ದಾರೆ. ಅಲ್ಲಿ ಮೊಬೈಲ್ ಪುಸ್ತಕ ಇಟ್ಕೊಂಡೆ ರಾಜರೋಷವಾಗಿ ಕಾಪಿ ಹೊಡೆಯೋದಿರೋದು ವೈರಲ್ ಆಗಿದೆ. ಆ ವಿಡಿಯೋ ಕೂಡ ನೋಡ್ಬೋದು, ನಿಮ್ಮ ಸ್ಕ್ರೀನ್ ಮುಂದೆ ಕಡ್ದಿದ್ದೆ, ಟಿವಿನ ಏನಾದ್ರು ಹಾಕೊಂಡಿದ್ದಾರೆ. ಅಲ್ಲೇ ಎಕ್ಸಾಮ್, ಅಲ್ಲೇ ಮಾಸ್ ಕಾಪಿ, ಈ ರೀತಿ ನಿಜಕ್ಕೂ ಗಾಬರಿ ಆತಂಕ ಕೂಡ ಮೂಡಿಸಿದೆ. 3 ದಶಕ ಇತಿಹಾಸ ಇರುವ UGC ಕೆಂಗಣ್ಣಿಗೆ ಗುರುವಾಗಿರುವ ಓಪನ್ ಯೂನಿವರ್ಸಿಟಿ ಯಾವುದೇ ಹಿಗ್ಗಾಮುಗ ನೋಡಿದ್ರೆ ಸಾಮಯಿಕವಾಗಿ ನಕಲು ಮಾಡಿದ್ದಾರೆ, ಮನಬಂದಂತ ಕಾಪಿ ಮಾಡಿದ್ದಾರೆ, ಪುಸ್ತಕ ತೆಗೆದುಕೊಂಡು ರಾಜಾರೋಷವಾಗಿ ಮಾಡಿದ್ದಾರೆ. ಇದು ಸಾಕಷ್ಟು ವಿಡಿಯೋ ವೈರಲ್ ಆಗಿದೆ. ಇದು ರಾಜ್ಯ ಸರ್ಕಾರ ಗಮನಕ್ಕೂ ಕೂಡ ಬಂದಿದೆ ಅನ್ಕೋತೀನಿ. ಈಗ ಏನ್ ಮಾಡುತ್ತೋ ಗೊತ್ತಿಲ್ಲ. ನನ್ನ ನ್ಯೂಸ್ ಕೂಡ ನೋಡಿದೆ, ಓಪನ್ ಯೂನಿವರ್ಸಿಟಿ ಅಲ್ವಾ, ಎಲ್ಲ ಫುಲ್ ಓಪನ್, ಅದಕ್ಕೆ ಓಪನ್ ಆಗಿ ಫುಲ್ ಬುಕ್ ಕೊಟ್ಬಿಟ್ಟಿದ್ದಾರೆ ಅಂತ ನ್ಯೂಸ್ ಅಲ್ಲೆಲ್ಲ ಟ್ರೋಲ್ ಮಾಡ್ತಾ ಇದ್ರು. ಸರ್ಕಾರದವ್ರು ಏನು ಡಿಸಿಷನ್ ತಗೊಳ್ತಾರೆ, VC ಚೇಂಜ್ ಮಾಡ್ತಾರೋ, ಏನಾದ್ರು ಶಿಟ್ ಆಕ್ಷನ್ ಮಾಡ್ತಾರೋ, ಅಥವಾ UGC ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆದರೂ ಆಗಬಹುದು, ಇಲ್ಲಾಂದ್ರೆ ಆಗದೇ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.